Hi, Mom. Prem. Love you. ನಾನು ಇಷ್ಟೇ ಸೈಲೆಂಟ್ ಆಗಿ ಬಂದ್ರೆ ಕಂಡಿಡಿದು ಬಿಡ್ತೀಯಲ್ಲಮ್ಮ. ನನಗೆ ಅವಳಿಗಿಂತ ಮುಂಚೆನೆ ಗೊತ್ತಿತ್ತು, ಆದ್ರೂ ಸೈಲೆಂಟ್ ಆಗಿದ್ದೆ. ಪ್ರೀಸ್ ಅವ್ರಿಗೆ ಪ್ರೇಮಿ ಬರೋದು, ತಾಯಿಗೆ ಮಗ ಬರೋದು ಸೈನ್ಸ್ನಲ್ಲೇ ಗೊತ್ತಾಗುತ್ತೆ. ಒಂದ್ ಸೆಂಡ್ ಮನು. ನನ್ನ ಹೆಸರು ಹಾಯ್ ದೇಸಾಯಿ ಅಂಕಲ್. ಹೇ ವಾಟ್ಸಪ್. ಹಾಯ್ ಪ್ರೇಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ತೆ ಆಂಟಿ. ಚೆನ್ನಾಗಿಟ್ಟಿರ್ಲಪ್ಪ. ಹೌ ಇಸ್ ಬಿಸ್ನೆಸ್? ಆಲ್ ವೆಲ್ ವಿತ್ ಯು? ಯಾ, ಗೋಯಿಂಗ್ ಗುಡ್. ಗುಡ್. ಹಾಯ್ ಪ್ರಕೃತಿ, ಹೌ ಯು? ಐ ಆಮ್ ಫೈನ್. ಏನ್ ಗೌಡ್ರೆ, ಮಗ ಫೋನ್ ಮಾಡಿದಾಗಿಂದ ಆರೋಗ್ಯ ಅನ್ನೋದ್ ಕಣ್ಣಲ್ಲಿ ಎದ್ದು ಕುಣಿತಾ ಇದೆ. ಗುಡ್. ನಮ್ಮ ಯಜಮಾನ್ರಿಗೆ ಮೈ ಹುಷಾರಿಲ್ದೇ ಇದ್ದಿದ್ದು ನಿನಗೇಗಪ್ಪ ಗೊತ್ತು? ನಾನ್ ತುಂಬಾ ಹುಷಾರಲ್ಲ ಅಜ್ಜಿ, ಅದಕ್ಕೆ. ಏ ನಿಖಿಲ್, ಹಾಯ್ ನಿಶಿತಾ, ಹೌ ಯು? ಐ ಆಮ್ ಫೈನ್. ಯು ಬೋತ್ ಆರ್ ಗುಡ್ ಪೇರ್, ಮೇಡ್ ಫಾರ್ ಈಚ್ ಅದರ್. ಏನ್ ಸರ್, ಇಡೀ ಟ್ರಿಪ್ ಅಲ್ಲೆಲ್ಲ ತರಲೆ ಮಾಡ್ಕೊಂಡು ಇಲ್ಲಿ ಮಾತ್ರ ಮುದ್ದಾಗ ನಗ್ನಗ್ತಾ ಇದ್ದೀರಾ? ಸುಮತಿ ಅಕ್ಕ, ನಿಮ್ ಪಾಸಿಟಿವ್ ಆಟಿಟ್ಯೂಡ್ ನಿಮ್ ಮಗನ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಗುಡ್ ಲಕ್. ಹಾಯ್ ಪ್ರೇಮ್. ಏ ಸಹನಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಫೈನ್. ಮತ್ತೆ ನಾವು ಬರೋದಕ್ಕೆ ಮುಂಚೆನೆ ನಮ್ಮೆಲ್ಲರ ಬಗ್ಗೆನೂ ತಿಳ್ಕೊಂಡಿದ್ದೀರಲ್ಲ. ಇಲ್ಲ ಸಹನಾ, ಕೆಲವ್ರ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ. ಅದ್ ಸರಿ, ನಿಮ್ಗೆ ವಿಷಯ ಎಲ್ಲ ಯಾರು ಹೇಳಿದ್ದು? ನಮ್ಮಪ್ಪ. ನಿಮ್ಮಪ್ಪಗೆ? ನಿಮ್ಮಪ್ಪ. ಓಕೆ, ಪ್ರಕೃತಿ ಬಗ್ಗೆ ಏನೇ ವಿಷಯ ತಿಳ್ಕೊಬೇಕಿದ್ರು ನಾನು ನಿಮಗೆ ತಿಳಿಸ್ತೀನಿ. ಪ್ಲೀಸ್. ಡೆಫಿನೆಟ್ಲಿ. ಅಮ್ಮ, ಎರಡು ನಿಮಿಷ ಫ್ರೆಶ್ ಆಗಿ ಬರ್ತೀನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಕ್ಯಾಶ್ ಯೂಸ್. ಓಕೆ, ಬೇಗ ಬನ್ನಿ. ಈ ಕರ್ನಾಟಕ ಫುಡ್ ಫೆಸ್ಟಿವಲ್ ಅಲ್ಲ, ನೀನ್ ಒಬ್ಳೇ ಮಾಡ್ತೀನಿ. ಶಾರದಾ ಮತ್ತೆ ಅಜ್ಜಿ ಕೈ ಚಳಕನು ಇದೆ ಇದ್ರೊಳಗೆ. ನಮ್ಮವಳ ಕೈ ಚಳಕನು ಇದೆಯಾ? ಅಧ್ಯಕ್ಷತೆನೆ ಅವ್ರದ್ದು. ಒಂದ್ ನಿಮಿಷ, ತಿನ್ನೋಕ್ಕಿಂತ ಮುಂಚೆ ನಿಮ್ ನಿಮ್ ಮನೆ ದೇವರನ್ನ ಜ್ಞಾಪಿಸ್ಕೊಂಡ್ಬಿಡಿ. ಯಾಕೆ? ಇದೇ ಲಾಸ್ಟ್ ಊಟ ಆಗುತ್ತೆ, ಅದಕ್ಕೆ ತಮಾಷೆಗಂದೆ ಅಷ್ಟೇ. ನನ್ ನೋಡಿದ್ರೆ ಗೊತ್ತಾಗಲ್ಲ ಇವಳ ಕೈ ಚಳಕ ಹೇಗಿರುತ್ತೆ ಅಂತ. ಗಂಡನ ಆರೋಗ್ಯ ಹೆಂಡತಿ ಕೈನಲ್ಲಿದೆ, ಒಬ್ಬಟ್ ಬೇರೆ ಗಮಗಮ ಅಂತ ಇದೆ, ಬೇಗ ಬಡಿಸು. ಯು ನೋ ನೋ, ನನಗೆ ಈ ಸ್ವೀಟ್ಸ್ ಅಂದ್ರೆ ಇಷ್ಟ ಇಲ್ಲಮ್ಮ. ನೋಡಪ್ಪ, ಊಟದ ವಿಷಯದಲ್ಲಿ ಇಂಥದ್ದಿಷ್ಟ ಇಂಥದ್ದಿಷ್ಟ ಇಲ್ಲ ಅಂತ ಭೇದ ಭಾವ ಮಾಡಬಾರ್ದು. ಹಾಗಲ್ಲ ತಾತ, ವಾಟ್ ಐ ಮೀನ್, ನಮ್ಗೇನ್ ಇಷ್ಟ ಆಗುತ್ತೋ ಅತ್ತಾನೆ ತಿನ್ಬೇಕು. ಪ್ರೇಮ್, ನಾವು ಇದನ್ನೇ ಫಾಲೋ ಮಾಡ್ತಾ ಇದ್ವಿ, ಆದ್ರೆ ಈಗ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀವಿ. ಓ, ಹಾಗಾದ್ರೆ ಇದು ವಿಶ್ವನಿಂದನಾ? ಹೌದು, ಇದು ವಿಶ್ವನಿಂದಾನೆ. ಈಗ ಹೋಳಿಗೆ ತಿಂದ್ರೆ ವಡೆಗ್ ಬೇಜಾರು, ಬರೀ ವಡೆ ತಿಂದ್ರೆ ಪಾಯಸಕ್ ಬೇಜಾರು, ಬರೀ ಪಾಯಸ ತಿಂದ್ರೆ ತುಪ್ಪಕ್ ಬೇಜಾರು, ಬರೀ ತುಪ್ಪ ತಿಂದ್ರೆ ಅನ್ನಕ್ ಬೇಜಾರು, ಬರೀ ಅನ್ನ ತಿಂದ್ರೆ ರಸಂ ವಿಲ್ ಫೀಲ್ ಲೆಫ್ಟ್ ಔಟ್ ಯು ನೋ. ಅದಕ್ಕೆ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ತಿಂದ್ರೆ ಯಾವುದಕ್ಕೂ ಬೇಜಾರಾಗಲ್ಲ ಅಂತ ನಮ್ ವಿಶ್ವ ಹೇಳಿದಾನೆ. ಡಯಟ್ ಕಾನ್ಸೆಪ್ಟ್ ಹೊಸದಾಗಿದೆ. ಎಕ್ಸ್ಕ್ಯೂಸ್ ಮೀ. ವೆರಿ ಸ್ವೀಟ್.